ಹಾಯ್ ಫ್ರೆಂಡ್ಸ್, ಕಲಾ ಕುಕ್ಕಿಂಗ್ಗೆ ಸ್ವಾಗತ. ನಾನು ಇದನ್ನು ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ, ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಹಬ್ಬಕ್ಕೆ ನಾವು ಟೈಮ್ ಇಲ್ಲ, ಪೂಜೆಗೆಲ್ಲ ಇಡಬೇಕು ಅಂದಾಗ ಟೈಮ್ ತೊಗೊಂಡೇ ತೊಗೊಳುತ್ತೆ. ಹಾಗಾಗಿ ನಾವು ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ತುಂಬ ಈಸಿಯಾಗಿ. ಬನ್ನಿ, ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆನ ಚೆನ್ನಾಗಿ ಹುರ್ಕೋಬೇಕು, ನಾವು ಹಸಿ ಸ್ಮೆಲ್ ಕಡಿಮೆ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಾವು ಹುರಿತಾ ಇರಬೇಕಾದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗೋದು ಗೊತ್ತಾಗುತ್ತೆ. ಆ ರೀತಿ ನಾವು ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹೆಸರುಬೇಳೆನ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಇದನ್ನು ತಣ್ಣಗಾಕಿಟ್ಕೊಳ್ಳೋಣ. ಹೆಸರುಬೇಳೆ ತಣ್ಣಗಾದ ನಂತರ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1/2 ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಊಟಕ್ಕೆ ಬಳಸುವಂಥ ಅಕ್ಕಿ ಕೂಡ ಹಾಕಿ ಮಾಡ್ಕೋಬೋದು. ರೇಷನ್ ಅಕ್ಕಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಪೊಂಗಲ್ ಸ್ಟ್ರಕ್ಚರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನಿಲ್ಲಿ ರೇಷನ್ ಅಕ್ಕಿ ಬಳಸ್ಕೊಂಡಿದ್ದೀನಿ. ಹೆಸರುಬೇಳೆ ಹುರಿದಿಟ್ಕೊಂಡಿದ್ನಲ್ಲ, ಅದು ಇವಾಗ ತಣ್ಣಗಾಗಿದೆ, ಅಕ್ಕಿ ಜೊತೆಗೇ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಟೈಮ್ ಸೇವ್ ಆಗಬೇಕು ಅಂತಂದರೆ ಎರಡೂ ಒಟ್ಟಿಗೆ ಅಕ್ಕಿ ನೀರು ಸೇರಿಸಿ 2-3 ಸಲ ಚೆನ್ನಾಗಿ ತೊಳೆದು ತೊಗೋಬೇಕು. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಅಕ್ಕಿ ಒಂದ್ಸಲ ಹೆಸರುಬೇಳೆ ಒಂದ್ಸಲ ತೊಳೆದ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ 2 ಸೇರಿಸಿ ಒಟ್ಟಿಗೆ ತೊಳೆದು ತೊಗೊಂಡಿದ್ದೀನಿ. 1/2 ಕಪ್ 1 ಕಪ್ ಹೆಸರುಬೇಳೆಗೆ 6 ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗೆನೆ ಮಾಡ್ಕೋಬೇಕು, ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ. ಹಂಗಾಗಿ ನಾನಿಲ್ಲಿ 6 ಕಪ್ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಜಾಸ್ತಿ ಹೊತ್ತೇನು ಬೇಯಿಸೋಂಗಿರೋದಿಲ್ಲ. ಈ ರೀತಿ ನಾವು ಒಂದೇ ಸಲ ನೀರು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ಕೂಗಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ತಣ್ಣಗಾಗೋವಷ್ಟೊಳಗೆ ಬೆಲ್ಲ ಕರಗಿಸ್ಕೊಳ್ತೀನಿ ನಾನು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1/4 ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಭಾಗ ಸಿಹಿ ಪೊಂಗಲ್ಲು, ಅರ್ಧ ಭಾಗ ಖಾರ ಪೊಂಗಲ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಬೆಲ್ಲನ 1/4 ಕಪ್ ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಬೆಲ್ಲ ಕೂಡ ಕರಗಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಸೈಡಿಗೆ ತೆಗೆದಿಟ್ಕೊಳ್ತೀನಿ. ಇವಾಗ ಕುಕ್ಕರ್ ಕೂಗಿ ಪ್ರೆಸರ್ ಇಳಿದಿದೆ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇಷ್ಟು ಸಾಫ್ಟಾಗಿ ಅನ್ನನ ಮಾಡ್ಕೊಂಡಿರಬೇಕು. ಹೆಸರುಬೇಳೆನು ಚೆನ್ನಾಗಿ ಬೆಂದಿದೆ, ಅನ್ನ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಮೆತ್ತಿಗೆನೇ ಇರಬೇಕು. ನಂತರ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ದೊಡ್ಡದೊಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ದಷ್ಟು ಚೆನ್ನಾಗಿರುತ್ತೆ ಪೊಂಗಲ್ಲು, ಟೇಸ್ಟಾಗಿರುತ್ತೆ ಸಿಹಿ ಪೊಂಗಲ್ಲು. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗೋಡಂಬಿ ಮತ್ತು ದ್ರಾಕ್ಷಿ ಎಷ್ಟು ಬೇಕಾದರೂ ನೀವು ಹಾಕ್ಕೋಬೋದು. ನಾನಿಲ್ಲಿ 1/20 ಪೀಸಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ತುಂಬಾ ಬ್ರೌನ್ ಆಗೋ ರೀತಿ ನಾವು ಹುರ್ಕೊಳಕ್ಕೆ ಹೋಗಬಾರ್ದು, ಏಕೆಂದರೆ ನಾವು ದ್ರಾಕ್ಷಿ ಹಾಕ್ದಾಗ ಕಪ್ಪಾಗ್ಬಿಡುತ್ತೆ. ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಹುರ್ಕೊಳ್ತೀನಿ ಗೋಡಂಬಿನ. ನೋಡಿ, ಇವಾಗ ಸ್ವಲ್ಪ ಬ್ರೌನ್ ಆಗ್ತಾ ಬಂದಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು, ತುಂಬ ಬ್ರೌನ್ ಆಗೋ ರೀತಿ ಹುರ್ಕೋಬಾರ್ದು. ಇದಕ್ಕೆ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಸೇರಿಸ್ಕೊಳ್ತಾ ಇದ್ದೀನಿ. ದ್ರಾಕ್ಷಿನ ಗುಂಡಾಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬ ಹೊತ್ತೇನು ಟೈಮ್ ತೊಗೊಳ್ಳೋದಿಲ್ಲ ದ್ರಾಕ್ಷಿ ಗೋಡಂಬಿ ಎರಡನ್ನು ಫ್ರೈ ಮಾಡೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಹುರ್ಕೋಬೇಕು. ಜಾಸ್ತಿ ನಾವು ಹೈ ಫ್ಲೇಮಲ್ಲಿ ಹುರ್ಕೊಳಕ್ಕೆ ಹೋದರೆ ಗೋಡಂಬಿ ಎಲ್ಲ ಕೆಂಪಾದಂಗೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಾಗೋದಿಲ್ಲ. ನೋಡಿ, ಇವಾಗ ದ್ರಾಕ್ಷಿ ಗೋಡಂಬಿ ಎರಡು ಹುರಿದಾಯಿತು. ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ನಂತರ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನು ತುಪ್ಪ ಏನು ತೆಗೆದಿಲ್ಲ, ಅದೇ ತುಪ್ಪಕ್ಕೆ ನಾನಿಲ್ಲಿ 1/3 ಸೌಟಷ್ಟು ಅದರಲ್ಲಿ ಅರ್ಧ ಭಾಗ ನಾನಿಲ್ಲಿ ಸಿಹಿ ಪೊಂಗಲ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸಿಹಿ ಪೊಂಗಲ್ ಬೇಕು ಅಂತಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನೋಡಿ, ಇವಾಗ ಅರ್ಧ ನಾನು ಕುಕ್ಕರಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ. ನಾವು ಬೆಲ್ಲ ಕರಗಿಸಿಟ್ಕೊಂಡಿದ್ದೀವಲ್ಲ, ಅದನ್ನು ಇವಾಗ ಇದಕ್ಕೆ ಫಿಲ್ಟರ್ ಮಾಡ್ಕೊಳ್ಳೋಣ. ಬೆಲ್ಲನ ನಾವು ಕರಗಿಸಿ ಶೋಸ್ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಪೊಂಗಲ್ಗೆ, ಏಕೆಂದರೆ ಅದರಲ್ಲಿ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇರುತ್ತೆ ಕೆಲವು ಸತಿ, ಅದೆಲ್ಲ ನೀಟಾಗಿ ಫಿಲ್ಟರ್ ಮಾಡಿ ಹಾಕ್ಕೊಂಡ್ರೆ ನಮಗೆ ತಿನ್ನಬೇಕಾದ್ರೆ ಪೊಂಗಲಲ್ಲಿ ಕಲ್ಲು ಸಿಗೋದಿಲ್ಲ. ಹಂಗಾಗಿ ನಾವು ಈ ರೀತಿ ಬೆಲ್ಲನ ಕರಗಿಸಿ ಹಾಕ್ಕೊಂಡ್ರೇ ಒಳ್ಳೆಯದು. ಈ ಟಿಪ್ಸ್ನ ಮರೆಯದಲ್ಲೇ ಫಾಲೋ ಮಾಡಿ. ನಂತರ ನಾನಿಲ್ಲಿ 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿನೇ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಬ್ಬದ ಟೈಮಲ್ಲಿ ನಾವು ಪಾತ್ರೆಯಲ್ಲಿ ಬೇಯಿಸಿ ಹೆಸರುಬೇಳೆ ಬೇಯಿಸಿ ಅಕ್ಕಿ ಬೇಯಿಸಿ ಅಂತ ಮಾಡೋಕ್ಕೆ ಹೋದರೆ ತುಂಬಾ ಟೈಮ್ ತೊಗೊಳುತ್ತೆ. ಈಸಿಯಾಗಿ ನಾವು ಕುಕ್ಕರಲ್ಲಿ ಈ ರೀತಿ ಬೇಯಿಸ್ಕೊಂಡು ಪೊಂಗಲ್ನ ರೆಡಿ ಮಾಡ್ಕೋಬೋದು. 2 ಪೊಂಗಲ್ನೂ ಒಟ್ಟಿಗೆ ನಾವು ರೆಡಿ ಮಾಡ್ಕೋಬೇಕಲ್ವ ಸಂಕ್ರಾಂತಿ ಹಬ್ಬದಲ್ಲಿ, ಹಂಗಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನೀವು ಎಷ್ಟು ಹಾಕ್ಕೊಂಡ್ರೂ ಸ್ವೀಟ್ ಪೊಂಗಲ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ.
ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ, ಒಂದು ಕುದಿ ಥರ ಬಂದರೆ ಸಾಕು. ಅನ್ನಕ್ಕೆಲ್ಲ ಸ್ವಲ್ಪ ಸ್ವೀಟ್ ಇಟ್ಕೊಂಡ್ರೆ ಸಾಕು, ಏಕೆಂದರೆ ನಾವು ಮೊದಲೇ ಕುಕ್ಕರಲ್ಲಿ ಸಾಫ್ಟಾಗಿ ಬೇಯಿಸ್ಕೊಂಡಿರ್ತೀವಿ, ಹಂಗಾಗಿ ತುಂಬ ಹೊತ್ತೇನು ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಟೈಮ್ ಹಿಡಿಯೋದಿಲ್ಲ. ಲಾಸ್ಟಲ್ಲಿ ನಾನಿಲ್ಲಿ ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. 3 ಏಲಕ್ಕಿ ಕಾಯಿನ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬದದಲ್ಲೇ ಇರಬೇಕು, ಇದನ್ನು ತಣ್ಣಗಾದಮೇಲೆ ಗಟ್ಟಿಯಾಗುತ್ತೆ. ಬೇಕು ಅಂತಂದರೆ ಇನ್ನೂ ಸ್ವಲ್ಪ ತೆಳುನೇ ಮಾಡ್ಕೋಬೋದು. ನಾನಿಲ್ಲಿ ಈ ಬದದಲ್ಲಿ ಮಾಡಿದ್ದೀನಿ. ಪೊಂಗಲ್ ರೆಡಿ ಆಯಿತು, ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನಂತರ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಇವಾಗ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ 1 ಟೀಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಖಾರ ಪೊಂಗಲ್ಗೆ ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದರೆ ಸ್ವಲ್ಪ ಅದಕ್ಕೆ ಮೆಣಸೆಲ್ಲ ಬಳಸೋದ್ರಿಂದ ನಾವು ತುಪ್ಪನ ಜಾಸ್ತಿನೇ ಹಾಕೋಬೋದು. ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಎರಡೂ ಸಿಡಿದ ನಂತರ 1 ಟೀಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸನ್ನ ನಾವು ದಪ್ಪ ದಪ್ಪ ಪುಡಿ ಮಾಡಿ ಕೂಡ ಹಾಕ್ಕೋಬೋದು, ನಾನಿಲ್ಲಿ ಹಾಗೆಯೇ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು. ನಂತರ ನಾನಿಲ್ಲಿ ಒಂದು 5-6 ಹಸಿರು ಮೆಣಸಿನಕಾಯಿನ ಉದ್ದದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಖಾರ ಪೊಂಗಲ್ಲು ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ, ಸಪ್ಪೆ ಸಪ್ಪೆ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನಂತರ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿನಕಾಯಿ ಸ್ವಲ್ಪ ಮಗ್ಗಬೇಕು ಎಣ್ಣೆಲಿ, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಅಷ್ಟರೊಳಗೆ ಗೋಡಂಬಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ನಂತರ 1 ಟೀಸ್ಪೂನಷ್ಟು ತುರಿದಿರುವಂಥ ಶುಂಠಿ ಹಾಕ್ಕೊಂಡಿದ್ದೀನಿ. ಬೇಕು ಅಂತಂದರೆ ನೀವು ಬೆಳ್ಳುಳ್ಳಿ ಕೂಡ ಸೇರಿಸ್ಕೋಬೋದು, ನಾನಿಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡಿಲ್ಲ. ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿನ ಫ್ರೈ ಮಾಡ್ಕೊಂಡ ನಂತರ ತೆಂಗಿನಕಾಯಿ ಪೀಸ್ನ 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಪೀಸ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ತುರಿದಿರುವಂಥ ತೆಂಗಿನಕಾಯಿ ಕೂಡ ಹಾಕ್ಕೋಬೋದು. ಪೊಂಗಲಲ್ಲಿ ಒಂದೊಂದು ತೆಂಗಿನಕಾಯಿ ಪೀಸ್ ಸಿಕ್ಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ 1/2 ಟೀಸ್ಪೂನಷ್ಟು ಅರಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹೊತ್ತೇನು ಟೈಮ್ ತೊಗೊಳ್ಳೋದಿಲ್ಲ ಈ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದು, ತುಂಬಾ ಈಸಿ ಈ ರೀತಿ ಖಾರ ಪೊಂಗಲ್ ಮಾಡೋದು. ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನಾವು ಸ್ವೀಟ್ ಪೊಂಗಲ್ಗೊಂದ್ಸಲ, ಖಾರ ಪೊಂಗಲ್ಗೊಂದ್ಸಲ ಅನ್ನನ ಮತ್ತು ಬೇಳೆನ ಬೇಯಿಸಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದ್ಸಲ ಕುಕ್ಕರಲ್ಲಿ ನಾವು ಬೇಯಿಸ್ಕೊಂಡ್ರೆ 2-in-1 ರೆಸಿಪಿ ರೆಡಿಯಾಗ್ಬಿಡುತ್ತೆ ಈಸಿಯಾಗಿ. ನೋಡಿ ಇವಾಗ ಕುಕ್ಕರಲ್ಲಿರುವಂಥ ಅನ್ನನ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಸ್ವಲ್ಪ ತಣ್ಣಗಾಗಿದೆ ಅದು. ಅದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬಿಸಿನೀರು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸು ನೀರು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ತಣ್ಣೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಬಿಸಿನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ನಮಗೆ ಕುದಿ ಬಂದೇ ಬಿಡುತ್ತೆ, ಹಂಗಾಗಿ ಬಿಸಿನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಇವಾಗ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ವದದಲ್ಲಿರಬೇಕು. ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬ ತೆಳುನೂ ಮಾಡ್ಕೋಬಾರ್ದು. ತುಂಬ ತೆಳು ಮಾಡ್ಕೊಂಬಿಟ್ರೆ ನೀರು ಒಂದು ಕಡೆ, ಬೇಳೆ ಮತ್ತು ಅಕ್ಕಿ ಒಂದು ಕಡೆ ಆಗಿಬಿಡುತ್ತೆ, ಹಂಗಾಗಿ ನಾವು ಈ ವದದಲ್ಲೇ ಇಟ್ಕೊಂಡಿರಬೇಕು. ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಸೇರಿಸ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಅದ ಚೆಕ್ ಮಾಡಿ ನೋಡಿ, ಕರೆಕ್ಟಾಗಿ ಅದ ಇದೆ ಅಂತಂದರೆ ನೀರು ಸೇರಿಸೋದು ಬೇಡ, ಯಾಕೆಂದರೆ ಇದಿನ್ನು ಗಟ್ಟಿಯಾಗ್ಬಿಡುತ್ತೆ ತಣ್ಣಗಾದ ನಂತರ. ಹಂಗಾಗಿ ನಾನಿಲ್ಲಿ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂತಂದರೆ ನೀರು ಸೇರಿಸ್ಕೊಳ್ಳಿ, ಲೇಟಾಗಿ ತಿನ್ನಬೇಕು ಅಂತಂದರೆ, ಇಲ್ಲ ಇಮಿಡಿಯೇಟಾಗಿ ಸರ್ವ್ ಮಾಡ್ಕೊಳ್ತೀವಿ ಅಂತಂದರೆ ಇಷ್ಟೇ ಸಾಕಾಗುತ್ತೆ. ನೀರು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ವದದಲ್ಲಿ ಇಟ್ಟಿದ್ದೀನಿ ಪೊಂಗಲ್ನ, ಇದು ಬೇಯ್ತಾ ಇದೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ, ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ, ನಾವು ಕುಕ್ಕರಲ್ಲಿ ಅನ್ನ ಮತ್ತು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಹಂಗಾಗಿ ಬೇಗನೆ ನಾವು ಕ್ವಿಕ್ಕಾಗಿ ಖಾರ ಪೊಂಗಲ್ ಮಾಡ್ಕೋಬೋದು. ಇದು 2-in-1 ರೆಸಿಪಿ ಅಂತಲೇ ಹೇಳ್ಬೋದು, ತುಂಬ ಈಸಿಯಾಗಿ ಹಬ್ಬಗಳಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಇವಾಗ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಎರಡೂ ರೆಡಿ ಆಯಿತು, ಸರ್ವ್ ಮಾಡ್ಕೊಳ್ಳೋದಷ್ಟೇ. ಇದಕ್ಕೆ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಪೊಂಗಲ್ ತಿನ್ನೋದಕ್ಕೆ. ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ, ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ವೀಡಿಯೋನ ತೋರಿಸೋದಕ್ಕಾಗಿಲ್ಲ, ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲನ್ನು. ನೀವು ಇದೇ ರೀತಿ ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ ಮಾಡಿ ನೋಡಿ. ಕಲಾ ಕುಕಿಂಗ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.